ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನಮ್ ದೇಶದಲ್ಲಿ ಹೆಚ್ಚು ಕುಡುಕರಿರೋ ರಾಜ್ಯಗಳು ಯಾವುವು ಮಹಿಳಾ ಮದ್ಯಪಾನಿಗಳು ಯಾವ ರಾಜ್ಯಗಳಲ್ಲಿ ಹೆಚ್ಚಿದ್ದಾರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದೇಶದಲ್ಲಿ ಎಷ್ಟು ಮದ್ಯಪಾನಿಗಳಿದ್ದಾರೆ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಮದ್ಯಪಾನಿಗಳು ಅಂತ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಹೇಳುತ್ತೆ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಅನ್ಕೊಂಡ್ರೆ ಅದರಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಮಂದಿ ಮದ್ಯಪಾನಿಗಳು ಅಂತರ್ಥ ಹಾಗಿದ್ರೆ ಹೆಚ್ಚು ಮದ್ಯಪಾನಿಗಳಿರೋ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಅರುಣಾಚಲ ಪ್ರದೇಶದಲ್ಲಿ ಮದ್ಯಪಾನ ಮಾಡೋರ ಪ್ರಮಾಣ ಬರೋಬ್ಬರಿ ಎಪ್ಪತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಈ ಮೂಲಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಅಲಂಕರಿಸಿದೆ ಎರಡನೇ ಸ್ಥಾನದಲ್ಲಿ ಸಿಕ್ಕಿಂ ಇದೆ ಇಲ್ಲಿ ಐವತ್ತಾರು ಪರ್ಸೆಂಟ್ ಮದ್ಯಪಾನಿಗಳು ಮೂರನೇ ಸ್ಥಾನದಲ್ಲಿ ತೆಲಂಗಾಣ ಐವತ್ತು ಪರ್ಸೆಂಟ್ ಸ್ಥಾನದಲ್ಲಿ ಗೋವಾ ನಲವತ್ತೆರಡು ಪರ್ಸೆಂಟ್ ಐದನೇ ಸ್ಥಾನದಲ್ಲಿ ಜಾರ್ಖಂಡ್ ನಲವತ್ತೊಂದು ಪರ್ಸೆಂಟ್ ಆರು ಏಳು ಮತ್ತು ಎಂಟನೇ ಸ್ಥಾನದಲ್ಲಿ ಛತ್ತೀಸ್ಗಢ ತ್ರಿಪುರ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮೂವತ್ತೊಂಬತ್ತು ಪರ್ಸೆಂಟ್ ಒಂಬತ್ತನೇ ಸ್ಥಾನದಲ್ಲಿ ಮಣಿಪುರ ಮೂವತ್ತೆಂಟು ಪರ್ಸೆಂಟ್ ಹತ್ತನೇ ಸ್ಥಾನದಲ್ಲಿ ಮೇಘಾಲಯ ಮೂವತ್ಮೂರು ಪರ್ಸೆಂಟ್ ಇವೆಷ್ಟು ಟಾಪ್ ಹತ್ತರಲ್ಲಿವೆ ಉಳಿದಂತೆ ಒಡಿಶಾ ಮೂವತ್ಮೂರು ಅಸ್ಸಾಂ ಮತ್ತು ಹಿಮಾಚಲ ಪ್ರದೇಶ ಮೂವತ್ತೆರಡು ದಾದ್ರಾ ನಗರ್ ಹವೇಲಿ ಮತ್ತು ದಮಂದಿಯು ಇಪ್ಪತ್ತೆಂಟು ಪುದುಚೇರಿ ಕೂಡ ಇಪ್ಪತ್ತೆಂಟು ಲಡಾಖ್ ಇಪ್ಪತ್ತೇಳು ಉತ್ತರಾಖಂಡ್ ಮತ್ತು ತಮಿಳುನಾಡು ಇಪ್ಪತ್ತೈದು ನಾಗಾಲ್ಯಾಂಡ್ ಮತ್ತು ಮಿಜೋರಾಂ ಇಪ್ಪತ್ನಾಲ್ಕು ಪರ್ಸೆಂಟ್ ಇನ್ನು ಆಂಧ್ರ ಪ್ರದೇಶ ಮತ್ತು ಪಂಜಾಬ್ ಇಪ್ಪತ್ಮೂರು ಪರ್ಸೆಂಟ್ ದೆಹಲಿ ಇಪ್ಪತ್ತೆರಡು ಕೇರಳ ಇಪ್ಪತ್ತು ಪಶ್ಚಿಮ ಬಂಗಾಳ ಹತ್ತೊಂಬತ್ತು ಚಂಡೀಗಢ ಮತ್ತು ಮಧ್ಯಪ್ರದೇಶ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟನೇ ಸ್ಥಾನದಲ್ಲಿರೋದೆ ಕರ್ನಾಟಕ ಇಲ್ಲಿ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಮದ್ಯಪಾನಿಗಳಿದ್ದಾರೆ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಅನ್ಕೊಂಡ್ರೆ ಅದರಲ್ಲಿ ಒಂದು ಕಾಲು ಕೋಟಿ ಮಂದಿ ಮದ್ಯಪಾನಿಗಳು ಅಂತರ್ಥ ನಂತರದ ಸ್ಥಾನದಲ್ಲಿ ಹರಿಯಾಣ ಹದಿನಾರು ಬಿಹಾರ ಹದಿನೈದು ಪರ್ಸೆಂಟ್ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಹದಿನಾಲ್ಕು ರಾಜಸ್ಥಾನ ಹನ್ನೊಂದು ಜಮ್ಮು ಕಾಶ್ಮೀರ ಎಂಟು ಗುಜರಾತ್ ಆರು ಮತ್ತು ಕೊನೆ ಸ್ಥಾನದಲ್ಲಿರೋ ಲಕ್ಷದ್ವೀಪದಲ್ಲಿ ಸೊನ್ನೆ ಪಾಯಿಂಟ್ ಏಳು ಪರ್ಸೆಂಟ್ ಮದ್ಯಪಾನಿಗಳಿದ್ದಾರೆ ಮಹಿಳಾ ಮದ್ಯಪಾನಿಗಳು ಎಲ್ಲಿ ಹೆಚ್ಚು ಫ್ರೆಂಡ್ಸ್ ದೇಶದಲ್ಲಿರೋ ಒಟ್ಟು ಇಪ್ಪತ್ತು ಪರ್ಸೆಂಟ್ ಮದ್ಯಪಾನಿಗಳಲ್ಲಿ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಮಂದಿ ಮಹಿಳಾ ಮದ್ಯಪಾನಿಗಳಾಗಿದ್ದಾರೆ ಅಂದ್ರೆ ದೇಶದಲ್ಲಿರೋ ಒಟ್ಟು ಇಪ್ಪತ್ತೆಂಟು ಕೋಟಿ ಮದ್ಯಪಾನಿಗಳಲ್ಲಿ ಸುಮಾರು ಮೂವತ್ತಾರು ಲಕ್ಷ ಮಂದಿ ಮಹಿಳೆಯರು ಅಂತರ್ಥ ಹಾಗಿದ್ರೆ ಹೆಚ್ಚು ಮಹಿಳಾ ಮದ್ಯಪಾನಿಗಳಿರೋ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತ ನೋಡೋದಾದ್ರೆ ಇದರಲ್ಲೂ ಅರುಣಾಚಲ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಇಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಮಹಿಳಾ ಮದ್ಯಪಾನಿಗಳಿದ್ದಾರೆ ಎರಡನೇ ಸ್ಥಾನದಲ್ಲಿ ಸಿಕ್ಕಿಂ ಹದಿನಾರು ಪರ್ಸೆಂಟ್ ಅಸ್ಸಾಂ ಏಳು ಪಾಯಿಂಟ್ ಮೂರು ತೆಲಂಗಾಣ ಆರು ಪಾಯಿಂಟ್ ಏಳು ತ್ರಿಪುರ ಆರು ಪಾಯಿಂಟ್ ಮೂರು ಜಾರ್ಖಂಡ್ ಆರು ಪಾಯಿಂಟ್ ಒಂದು ಗೋವಾ ಐದು ಪಾಯಿಂಟ್ ಐದು ಅಂಡಮಾನ್ ಮತ್ತು ನಿಕೋಬಾರ್ ಐದು ಛತ್ತೀಸ್ಗಢ ನಾಲ್ಕು ಪಾಯಿಂಟ್ ಒಂಬತ್ತು ಒಡಿಶಾ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಇವು ಟಾಪ್ ಹತ್ತು ರಾಜ್ಯಗಳು ಉಳಿದಂತೆ ಲಡಾಖ್ ಮೂರು ಪಾಯಿಂಟ್ ಏಳು ಮೇಘಾಲಯ ಒಂದು ಪಾಯಿಂಟ್ ಐದು ಪಶ್ಚಿಮ ಬಂಗಾಳ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದಿಯು ಒಂದು ಪಾಯಿಂಟ್ ಒಂದು ಮಧ್ಯಪ್ರದೇಶ ಒಂದು ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ಸೊನ್ನೆ ಪಾಯಿಂಟ್ ಒಂಬತ್ತು ಹತ್ತೊಂಬತ್ತನೇ ಸ್ಥಾನದಲ್ಲಿರೋ ಕರ್ನಾಟಕದಲ್ಲೂ ಸೊನ್ನೆ ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಹಿಳಾ ಮದ್ಯಪಾನಿಗಳಿದ್ದಾರೆ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಅನ್ಕೊಂಡ್ರೆ ಹತ್ತತ್ರ ಏಳು ಲಕ್ಷ ಮಂದಿ ಮಹಿಳಾ ಮದ್ಯ ಪಾನಿಗಳು ಒಂದರ್ಥ ನಂತರದ ಸ್ಥಾನದಲ್ಲಿರೋ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ಸೊನ್ನೆ ಪಾಯಿಂಟ್ ಆರು ಆಂಧ್ರ ಪ್ರದೇಶ ಮತ್ತು ದೆಹಲಿ ಸೊನ್ನೆ ಪಾಯಿಂಟ್ ಐದು ಮಹಾರಾಷ್ಟ್ರ ಮತ್ತು ಬಿಹಾರ ಸೊನ್ನೆ ಪಾಯಿಂಟ್ ನಾಲ್ಕು ತಮಿಳುನಾಡು ಪುದುಚೇರಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಚಂಡೀಗಢ ರಾಜಸ್ಥಾನ ಉತ್ತರಾಖಂಡ್ ಮತ್ತು ಲಕ್ಷದ್ವೀಪ ಪಾಯಿಂಟ್ ಮೂರು ಕೇರಳ ಮತ್ತು ಜಮ್ಮು ಕಾಶ್ಮೀರ ಸೊನ್ನೆ ಪಾಯಿಂಟ್ ಎರಡು ಪರ್ಸೆಂಟ್ನೊಂದಿಗೆ ಕೊನೆ ಸ್ಥಾನದಲ್ಲಿವೆ ಸೊ ಫ್ರೆಂಡ್ಸ್ ಇದಿಷ್ಟು ಮದ್ಯಪಾನಿಗಳು ಹೆಚ್ಚಿರೋ ರಾಜ್ಯಗಳು ಯಾವುವು ಕಮ್ಮಿ ಇರೋ ರಾಜ್ಯಗಳು ಯಾವುವು ಮಹಿಳಾ ಮದ್ಯಪಾನಿಗಳ ಪಟ್ಟಿಯಲ್ಲಿ ಯಾವ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕದ ಕಥೆ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಧನ್ಯವಾದ